ಕಾಂಗ್ರೆಸ್ನಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಯಾವುದು ಸಿದ್ದರಾಮಯ್ಯನವರ ವೀಕ್ನೆಸ್ ಅದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂಗ್ತ್ ಯಾವುದು ಡಿ ಕೆ ಶಿವಕುಮಾರ್ ಅವರ ವೀಕ್ನೆಸ್ ಅದು ಸಿದ್ದರಾಮಯ್ಯನವರ ಸ್ಟ್ರೆಂಗ್ತ್ ಇಬ್ಬರು ಒಂದಾಗ್ಬಿಟ್ರೆ ಕಾಂಗ್ರೆಸ್ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಬಟ್ ಈ ಮುಖ್ಯಮಂತ್ರಿ ಹುದ್ದೆಗಾಗಿನ ತಿಕ್ಕಾಟ ಅನ್ನೋದಿದೆಯಲ್ಲ ಇಲ್ಲಿಗೆ ತಂದು ನಿಲ್ಲಿಸ್ತಾ ಇದೆ ಒಕ್ಕಲಿಗರ ಮತಗಳನ್ನು ಬಹಿರಂಗ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇಳೋ ತನಕ ಈ ತಿಕ್ಕಾಟ ಕಾಂಗ್ರೆಸ್ ಒಳಗಿನ ತಿಕ್ಕಾಟ ಆಗಿತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಆಗಿತ್ತು ಯಾವಾಗ ಒಕ್ಕಲಿಗರನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಓಟ್ ಕೇಳೋದಕ್ಕೆ ಶುರು ಮಾಡಿದ್ರು ಕುಮಾರಸ್ವಾಮಿ ಪಿಚ್ಚಿನ ಅದು ಅಲ್ಲಲ್ಲಲ್ಲ ನಮ್ಮ ಓಟ್ ಬ್ಯಾಂಕಿಗೆ ಕೈ ಹಾಕ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಡೆಸ್ಪರೇಟ್ಲಿ ಅದು ಬೇಕಾಗಿರುವಂಥದ್ದು ವಾಟ್ ಈಸ್ ಈ ಗುಡ್ ಆಟ್ ಒಬ್ಬ ಅಗ್ರೆಸಿವ್ ಲೀಡರು ಡಿ ಕೆ ಶಿವಕುಮಾರ್ ಸಂಘಟನೆ ಗೊತ್ತು ಟ್ಯಾಲೆಂಟ್ಗಳನ್ನು ಗುರುತಿಸ್ತಾರೆ ಟ್ಯಾಲೆಂಟ್ಗಳನ್ನು ಬೆಳೆಸ್ತಾರೆ ರಿಸೋರ್ಸಸ್ ಮೊಬಲೈಸ್ ಮಾಡ್ತಾರೆ ಅವ್ರ ಹತ್ರ ಎಲೆಕ್ಷನ್ಗೆ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಕೆಲಸ ಮಾಡುವಂಥದ್ದೊಂದು ಟೀಮ್ ಇದೆ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಕ್ಷೇತ್ರವಾರು ಸರ್ವೆಗಳನ್ನು ಮಾಡಿಸ್ತಾರೆ ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಯಾವ ವಿಷಯದಲ್ಲಿ ತಮ್ಮ ಕ್ಯಾಂಡಿಡೇಟ್ ಹಿಂದಿದ್ದಾರೆ ಇನ್ನು ಯಾವುದಕ್ಕೆ ಪುಷ್ ಕೊಡಬೇಕು ಅಂತ ಸಾವಿರ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ ದಟ್ ಈಸ್ ಹಿಸ್ ಸ್ಟ್ರೆಂಗ್ತ್ ವಾಟ್ ಈಸ್ ದ ವೀಕ್ನೆಸ್ ಹಿಂದೆ ಒಂದು ಸಮುದಾಯದ ಮತಗಳು ಅಂತ ಗಟ್ಟಿಯಾಗಿಲ್ಲ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಮ್ಯಾಕ್ಸಿಮಮ್ ಒಕ್ಕಲಿಗ ಓಟ್ ಎಲ್ಲಿದೆ ಗೌಡ್ರ ಫ್ಯಾಮಿಲಿ ಜೊತೆಗಿದೆ ದೇವೇಗೌಡರ ಫ್ಯಾಮಿಲಿ ಜೊತೆಗಿದೆ ಮ್ಯಾಕ್ಸಿಮಮ್ ನಾನು ಹೇಳೋದು ಸಿದ್ದರಾಮಯ್ಯನವ್ರು ಹಂಗಲ್ಲ ಅವರು ರಿಸೋರ್ಸ್ ಮೊಬಿಲೈಸೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆ ಬೇರೆ ಜನ ಇರ್ತಾರೆ ಮಾಡ್ತಾರೆ ಹೀ ಈಸ್ ಅ ಮಾಸ್ ಲೀಡರ್ ಅವ್ರ ಹಿಂದೆ ಒಂದು ಓಟ್ ಬ್ಯಾಂಕ್ ಇದೆ ಡಿ ಕೆ ಶಿವಕುಮಾರ್ ಉಳಿದಿದ್ದೆಲ್ಲವನ್ನೂ ಮಾಡಿದ್ರು ಹಿಂದುಗಡೆ ಓಟ್ ಬ್ಯಾಂಕ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಸಿ ಎಂ ರೇಸ್ನಲ್ಲಿ ಹಿಂದುಳಿದು ಬಿಡ್ತಾರೆ ಆ ಕೊರತೆಯನ್ನು ನೀಗಿಸಿಕೊಳ್ಳೋ ಪ್ರಯತ್ನ ಈ ಸಲ ಇದೆ ನಾನು ಆರ್ಗನೈಸೇಷನ್ನೂ ಕಟ್ತೀನಿ ಮುಂದೆ ನಿಂತು ಯುದ್ಧವನ್ನು ಮುನ್ನಡೆಸ್ತೀನಿ ಜೊತೆಗೆ ನನ್ನಿಂದಾಗಿ ಕಾಂಗ್ರೆಸ್ಗೆ ಓಟ್ ತಗೊಂಡು ಬರ್ತೀನಿ ದಟ್ ಈಸ್ ಒಕ್ಕಲಿಗ ವೋಟ್ಸ್ ಅದು ಆಗ ತನಕ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಎಲ್ಲರೂ ಗಂಭೀರವಾಗಿ ಸ್ವೀಕರಿಸೋದಿಲ್ಲ ಬೆಂಗಳೂರಿನಲ್ಲೂ ಸ್ವೀಕರಿಸಲ್ಲ ದೆಲ್ಲಿಲೂ ಸ್ವೀಕರಿಸೋದಿಲ್ಲ ಅನ್ನೋದು ಅರ್ಥ ಆಗಿದೆ ಡಿ ಕೆ ಶಿವಕುಮಾರ್ ದಟ್ ಈಸ್ ವೈ ಡಿ ಕೆ ಶಿವಕುಮಾರ್ ಅವರ ಈ ಟೋನ್ ಚೇಂಜ್ ಆಗಿರುವಂಥದ್ದು ಮುಂಚೆ ಹಿಂಗಿರಲಿಲ್ಲ ಡಿ ಕೆ ಶಿವಕುಮಾರ್ ಜಾತಿಯ ವಿಷಯ ಬಂದಾಗ ಕಾಂಗ್ರೆಸ್ಸೇ ನನ್ನ ಜಾತಿ ಅಂತಿದ್ದರು ತುಂಬ ಸಲ ಹೇಳಿದ್ದಾರೆ ಒಕ್ಕಲಿಗ ಮತ ಸಮೂಹವನ್ನು ಉದ್ದೇಶಿಸಿ ಎಸ್ ಎಂ ಕೃಷ್ಣ ನಂತರ ಮತ್ತೊಂದು ಅವಕಾಶ ನಮಗೆ ಬಂದಿದೆ ಕೈ ಹಿಡೀರಿ ನಂದು ಅಂತ ಹೇಳಿದ್ದು ಸಿದ್ದರಾಮೋತ್ಸವ ಸ್ಪೀಡಪ್ ಆದ ಮೇಲೆ ನಡೆದಂಥ ಬೆಳವಣಿಗೆ ಇದು ತಮ್ಮ ಹೆಸರಿನ ಮೇಲೆ ಬರುವ ಓಟುಗಳನ್ನು ಅವರು ಒಂದು ಕಡೆ ಸೇರಿಸಿಕೊಂಡು ಶಕ್ತಿ ಪ್ರದರ್ಶನ ಮಾಡ್ತಾರೆ ಅಂದರೆ ನನ್ನ ಹೆಸರಿನ ಮೇಲೆ ಬರಬಹುದಾದ ಮತಗಳನ್ನು ನಾನು ಸೆಳ್ಕೊಂಡು ಬರ್ತೀನಿ ದಟ್ ಈಸ್ ವಾಟ್ ಈಸ್ ಹಿಸ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆ ಅದು ಎಲೆಕ್ಷನ್ನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ನೀವು ಏನು ಕೆಲಸ ಮಾಡಿದ್ರಿ ಬೂತ್ ಮಟ್ಟದಲ್ಲಿ ಏನೇನು ಮಾಡಿಸಿದ್ರಿ ಕ್ಷೇತ್ರವಾರು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟು ಅವರಿಂದ ಕೆಲಸ ತೆಗೆಸಿದ್ರಿ ಎಲೆಕ್ಷನ್ ಹಿಂದಿನ ದಿನದ ತನಕ ರಿಸೋರ್ಸಸ್ ಹೆಂಗೆ ಫೀಡ್ ಮಾಡ್ತಾ ಹೋದ್ರಿ ಅವೆಲ್ಲವಕ್ಕಿಂತಲೂ ನಿಮ್ಮವ್ರು ಎಷ್ಟು ಜನರನ್ನು ಗೆಲ್ಲಿಸ್ಕೊಂಡು ಬಂದ್ರಿ ಅನ್ನೋದು ಜಾಸ್ತಿ ಮ್ಯಾಟರ್ ಆಗುತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಕಡೆ ಅಳುವಾಗಿ ಹೇಳ್ತಾರಂತೆ ಯಾರು ಮಾಡಿದ್ದು ಯಾರು ಉಣ್ತಾರೋ ಅಂತ ಹಂಗಾಗೋದಕ್ಕೆ ಈ ಸಲ ಬಿಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡೋದು ಹಂಗಿದೆ ಅದಕ್ಕೆ ಅವರು ಮತ್ತೆ ಮತ್ತೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದನ್ನು ನೆನಪಿಸಿಕೊಡ್ತಾ ಇದ್ದಾರೆ 1999 ಎಸ್ ಎಂ ಕೃಷ್ಣ ಕೆ ಪಿ ಸಿ ಸಿ ಅಧ್ಯಕ್ಷರು ದೊಡ್ಡ ಸಮಾವೇಶ ನಡೀತಾ ಇತ್ತು
ಮದ್ದೂರಿನಲ್ಲಿ ಮಂಡ್ಯ ಮದ್ದೂರಿನವರೇ ಮುಖ್ಯಮಂತ್ರಿ ಆಗ್ತಾರೆ ನೀವು ಮನಸ್ಸು ಮಾಡಿದ್ರೆ ಅಂದ್ರು ಎಸ್ ಎಂ ಕೃಷ್ಣ ಮತದಾರರಿಗೆ ಮೆಸೇಜ್ ಹೋಗಿತ್ತು ವಾಟ್ ಈಸ್ ಹಿ ಟೆಲ್ಲಿಂಗ್ ಅನ್ನೋದು ಮೆಸೇಜ್ ಹೋಗಿತ್ತು ಆ ಮೆಸೇಜ್ ವರ್ಕೌಟ್ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬೇಕಾಗಿರೋದು ನಾಳೆ ದಿವಸ ಎಲೆಕ್ಷನ್ ಮುಗಿದು ಬಹುಮತ ಬಂದರೆ ತಮ್ಮ ಪರವಾಗಿ ಕೈ ಎತ್ತೋದಕ್ಕೆ ಶಾಸಕರು ಬೇಕು ಆ ಶಾಸಕರ ಸಂಖ್ಯೆ ಸಿದ್ದರಾಮಯ್ಯನವರ ಪರವಾಗಿ ಕೈ ಎತ್ತುವ ಶಾಸಕರಿಗಿಂತ ಜಾಸ್ತಿ ಇರಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗಿಂತ ಜಾಸ್ತಿ ಸಂಖ್ಯೆಯ ಬೆಂಬಲವನ್ನು ಶಾಸಕರ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಪಡ್ಕೋತಾರ ಐ ಡೌಟ್ ಆದರೆ ಒಕ್ಕಲಿಗ ವೋಟ್ ಬ್ಯಾಂಕ್ ನನ್ನಿಂದಾಗಿ ಕಾಂಗ್ರೆಸ್ಸಿಗೆ ಬಂದಿದೆ ನಾನು ನಿಲ್ಲಿಸಿದ ಇಷ್ಟು ಕ್ಯಾಂಡಿಡೇಟ್ಗಳ ಗೆದ್ದಿದ್ದಾರೆ ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸಿ ಕನ್ವಿನ್ಸ್ ಮಾಡೋದ್ರಲ್ಲಿ ಈ ಮನುಷ್ಯ ಯಶಸ್ವಿಯಾದರೆ ಕಾಂಗ್ರೆಸ್ನಲ್ಲಿ ಸಿ ಎಂ ರೇಸ್ ಇಂಟ್ರೆಸ್ಟಿಂಗ್ ಆಗುತ್ತೆ ದಿಸ್ ಈಸ್ ವಾಟ್ ಈಸ್ ಆಲ್ ದ ಫಂಡ ಇರುವಂಥದ್ದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.